ನಿಂಬಾಣಿಯ ಬೋಳೆವಾಡಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಡಿ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು. ನಿಪ್ಪಾಣಿಯ ಬೋಳೆವಾಡಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಸಂಘ ಈ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ಜರುಗಿತು. ಶ್ರೀ ಸಿದ್ದೇಶ್ವರ ಸಹಕಾರಿ ಸಂಸ್ಥೆಯ ಮೊದಲನೆಯ ವಾರ್ಷಿಕೋತ್ಸವದ ನಿಮಿತ್ತ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ 1 ರಿಂದ ಫೆಬ್ರವರಿ 5 ರವರೆಗೆ ರಾತ್ರಿ 7:30 ರಿಂದ 8:30 ರವರೆಗೆ ಜರುಗಲಿದೆ. ಈ ಕಾರ್ಯಕ್ರಮವನ್ನು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಸಂಸ್ಥೆ ವತಿಯಿಂದ ಸ್ವಾಮೀಜಿಯವರಿಗೆ ಹಾರ ಹಾಕಿ ಸತ್ಕರಿಸಲಾಯಿತು. ಮಕ್ಕಳು ಸ್ವಾಗತ ಗೀತೆ ಹಾಡಿ ನೆರೆದವರ ಮನಸೆಳೆದರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಗಡಿಭಾಗದಲ್ಲಿ ಚಿಕ್ಕ ಹಳ್ಳಿಯಾಗಿರುವ ಬೋಳೆವಾಡಿಯು ಈಗ ಬಹಳ ಸುಧಾರಣೆಯಾಗಿದೆ. ಗ್ರಾಮಸ್ಥರು ಜಾತಿ ಮತ ಧರ್ಮ ಎನ್ನದೆ ಎಲ್ಲರೂ ಒಂದಾಗಿ ಗ್ರಾಮದ ಸುಧಾರಣೆಗೆ ಮುಂದಾದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮವನ್ನು ಸುಧಾರಿಸಲು ಸಾಧ್ಯ ಎಂದರು. ಇಂತಹ ಕೆಲಸಗಳನ್ನು ಮಾಡಲು ಒಳ್ಳೆಯ ಮನಸ್ಸು ಮುಖ್ಯ, ಅದಕ್ಕಾಗಿ ಮನಸ್ಸನ್ನು ನಿಯಂತ್ರಿಸಲು ನಿಷ್ಠೆ ಬೇಕು ಎಂದು ಸ್ವಾಮೀಜಿ ಹೇಳಿದರು. ನನ್ನೊಳಗೆ ನಾನು ಸಂಗ್ರಹ ಮಾಡಿದ್ರೆ ಸತ್ಸಂಗ ಆಗ್ತೈತಿ. ಏನ ಸತ್ಸಂಗ ಆಗ್ಬೇಕಂದ್ರ ಪರಿಸರದ ಜ್ಞಾನವನ್ನ ನನ್ನೊಳಗೆ ಕೂಡ್ರೀಕರಿಸಿಕೊಳ್ಳೋದು, ಅದನ್ನ ಬರಮಾಡಿಕೊಳ್ಳೋದು, ಅದನ್ನ ವೀಕ್ಷಣೆ ಮಾಡಿ ವಿಚಾರ ಮಾಡೋದು. ಅಂತಹದ್ರ ಬಗ್ಗೆ ನನ್ನ ಮನಸ್ಸು ಹೋಗುದಿಲ್ಲ. ಯಾವುದು ನನಗೆ ವೈರಿ ಆಗ್ತೈತಿ ಆ ಕಡೆ ನನ್ನ ಮನಸ್ಸು ಓಡುತ್ತಿರ್ತೈತಿ. ನನಗೆ ಯಾವುದು ಪರಿಸರದೊಳಗೆ ವೈರಿ ಆಗ್ತಿರ್ತೈತಿ ಅದು ನನ್ನನ್ನು ಜಪ್ಪಿಕೊಂಡು ಹೋಗ್ತೈತಿ. ನಾವು ಹೋಗದಿದ್ರು ಆ ಕಡೆ ಹೋಗಬೇಕು ಅನ್ನಿಸ್ತ ಮನಸ್ಸು ಬಂತು. ನಿಮ್ಮೂರು ಬಹಳ ದೊಡ್ಡದಾಗೈತಿ. ಹೌದಲ್ಲ, ಬಹಳ ದೊಡ್ಡದಾಗೈತಿ, ಬಹಳ ಶಿಸ್ತಾಗೈತಿ. ಊರ್ ಹೆಂಗಾಗೈತಿ ಅಂದ್ರೆ ಬಹಳ ಶಿಸ್ತೈತಿ. ಇದೆಲ್ಲ ಎದರಿಂದ ಆಗ್ತೈತಿ ಅಂತಂದ್ರ, ನಿಮ್ಮೂರೊಳಗ ಹಿರಿಯರೆಲ್ಲ ಸತ್ಸಂಗ ಜೀವಿಗಳ. ಹೌದಲ್ಲ, ನಮ್ಮ ತಾಯಿಗಳು ಕೂಡ ಹಂಗದ. ಅನ್ನನ ಆ ಮಕ್ಕಳೊಳಗೆ ಆ ನಾದ ಬರ್ತೈತಿ ಅಂತ ಹೇಳ್ತಾನೆ. ಅದರೊಳಗೆ ನಾನು ಇರುವುದರಿಂದ ಅದು ಆಸಕ್ತಿ ಬರುತ್ತೈತಿ. ಪ್ರಾಧ್ಯಾಪಕ ಪ್ರಕಾಶ್ ಗಾಯಕ್ವಾಡ್, ಭರತ್ ಪಾಟೀಲ್, ಶ್ರೀ ಸಿದ್ದೇಶ್ವರ ಸಂಘದ ಅಧ್ಯಕ್ಷ ಮಹಾದೇವ್ ಖೋತ್ ಇವರು ಸಂಸ್ಥೆಯ ಬಗ್ಗೆ ICBಯೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿದ್ದೇಶ್ವರ ಸಹಕಾರಿ ಸಂಘ ಇದರ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಬೋಳೆವಾಡಿ ಗ್ರಾಮದಲ್ಲಿ ಸತ್ಸಂಗವನ್ನ ಸ್ವಾಮೀಜಿಯವರು ಆಶೀರ್ವಚನವನ್ನು ಇಟ್ಕೊಂಡಿದ್ದೀರಿ. ಅದಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ನಮ್ಮ ಸಹಕಾರವನ್ನು ನೀಡಿದ್ದಾರೆ. ನಮ್ಮದು ದಿನಾಂಕ 5/2/2019 ಒಂದು ವರ್ಷ ಆಗ್ತದೆ. ಇದ್ರ ನಿಮಿತ್ತ ನಮ್ದು ಈ ಸಂಸ್ಥೆ ಈ ಬೋಳೆವಾಡಿ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಸ್ಥೆ, ಊರಿನ ಒಂದು ಹಣಕಾಸಿನ ಸಂಸ್ಥೆ ಇಲ್ಲಾಗಿತ್ತು. ಆ ಕಾರಣ ಈ ಊರಿನ ಹಿರಿಯರ ಜೊತೆ ಎಲ್ಲರ ಕಡೆ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಊರಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕಂತೇಳಿ ಎಲ್ಲರೂ ಪ್ರಯತ್ನದಿಂದ ಇವರೆಲ್ಲ ಸೇರಿ ಒಂದು ಕಮಿಟಿಯನ್ನು ಮಾಡಿ ಅಪ್ಪ ಸಾಹ್ ಪಟಾಡಿ ಅಂತ ಒಂದು ಕಮಿಟಿ ಮಾಡಿ ಬೇನಾಡಿ ಗ್ರಾಮದಿಂದ ಒಂದು 2-3 ಸಂಚಾಲಕರನ್ನ ಮತ್ತು ಉಳಿದಂಥ ಸಿದ್ನಾಳದಿಂದ ಬಂದಂಥ ಒಂದು ಸಿದ್ನಾಳಕ್ಕೆ ಮಾಡಿಕೊಂಡು ಸಂಚಾಲಕರು ಅತ್ಯಂತ ಉತ್ಕೃಷ್ಟತೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂಸ್ಥೆ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಿದ್ದೇಶ್ವರ ಮಹಾಸಂಘದ ಅದು ವರ್ಧಾಪನದಿಂದ ಪಹಿಲ ವರ್ಧಾಪನದಿಂದ ಆಯ್ ಆಣಿ ಗಾವಾಮಧ್ಯೆ ಸೊಸೈಟಿ ರೂಪಾಯಿ ಬ್ಯಾಂಕ್ ರೂಪಾಯಿ ಜೆ ಕಾಡಲಿಲ್ಲ ಆಯ್ ಹೆ ಗಾವಾಸಾಠಿ ಫಾರ ಉಪಯೋಗಿ ಆಯ್ ಯಾಪೂರ್ವಿ ತೆನೆ आता ही सत्संग के लिए पण यापूर्वी त्यांनी गावात स्वच्छतेचं देखील काम उत्कृष्ट केलेलं आहे. आणि यांनी या वर्षामध्ये जे उपक्रम राबवलेले ते फार स्वच्छ उपक्रम इथं राबवले गेलेले आहेत. ಈ ಸಂದರ್ಭದಲ್ಲಿ ಊರಿನ ಗಣ್ಯರು, ಸಂಸ್ಥೆಯ ಸಿಬ್ಬಂದಿಗಳು, ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.